ಜೊತೆ ನಾನು ಹರೀಶ್ ನಾಗರಾಜು ಐದು ದಿನಗಳ ಹಿಂದೆ ಶುರುವಾಯಿತು ಈ ವಾರ್ ಪ್ರತಿ ದಿನ ಕಳೆದ ಹಾಗೆಲ್ಲ ತೀವ್ರ ಸ್ವರೂಪವನ್ನು ಪಡ್ಕೋತಾನೆ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್ ಇದು ಮಂಡ್ಯ ಕದನ ಒಂದು ಕಡೆ ಸಂಸದರಾದಂತಹ ಸುಮಲತಾ ಅಂಬರೀಶ್ ಮಗದೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ಮತ್ತು ರಾಕ್ಲೇ ವೆಂಕಟೇಶ್ ನಿವಾಸಗಳಿಗೆ ಈಗ ಭದ್ರತೆ ಕೊಟ್ಟಿದ್ದಾರೆ ಜೆ ಡಿ ಎಸ್ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆಯಿಂದ ಸೆಕ್ಯೂರಿಟಿ ಅಲರ್ಟ್ ಆಗಿದೆ ಬ್ರೇಕಿಂಗ್ ನ್ಯೂಸ್ ರಾಕ್ಲೇನ್ ವೆಂಕಟೇಶ್ ನಿವಾಸಕ್ಕೆ ಭಾರಿ ಭದ್ರತೆ ಕೊಟ್ಟಿದ್ದಾರೆ ಒಂದು ಕೆಎಸ್ಆರ್ಪಿ ತುಕಡಿಗಳನ್ನು ಸೇರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿದೆ ರಾಕ್ಲೇನ್ ವೆಂಕಟೇಶ್ ಅವರ ಮನೆ ಜೆಪಿ ನಗರದಲ್ಲಿ ಸುಮಲತಾ ಅವರ ಮನೆ ಕೂಡ ಇದೆ ಅವರಿಬ್ಬರ ನಿವಾಸಕ್ಕೂ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದಾರೆ ಸುಮಲತಾ ಅವರ ಮನೆ ಹತ್ರ ಸುಮಾರು 30ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆ ಇದೆ ಮನೆ ಹತ್ರ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಜೆ ಡಿ ಎಸ್ ಕಾರ್ಯಕರ್ತರಿಂದ ಮುತ್ತಿಗೆ ಹಾಕುವ ಬಗ್ಗೆ ಸುದ್ದಿ ಹರಡಿತ್ತು ಹಾಗಾಗಿ ಇದೇ ಕಾರಣಕ್ಕೆ ಸುಮಲತಾ ಅವರ ಮನೆ ಜೆಪಿ ನಗರ ಮಹಾಲಕ್ಷ್ಮಿ ಲೇಔಟಲ್ಲಿ ರಾಕ್ಲೇನ್ ವೆಂಕಟೇಶ್ ಅವರ ಮನೆ ಇಬ್ಬರು ಮನೆಗಳ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಆ ರೋಡ್ಗೆ ಸುಮ್ಮನೆ ಆ ರಸ್ತೆಯ ಮನೆಗಳವ್ರು ಬಿಟ್ಟು ಬೇರೆ ಯಾರು ಸುಮ್ಮನೆ ಓಡಾಡೋಕ್ಕಾಗಲ್ಲ ಕಂಪ್ಲೀಟಾಗಿ ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ ಎನ್ಕ್ವೈರಿ ಮಾಡೇ ಒಳಗೆ ಬಿಡ್ತಾರೆ ಸರ್ ಇಲ್ಲ ಸರ್ ಈ ರೋಡಲ್ಲಿ ಆ ಮನೆ ನಮ್ಮದು ಅಂದರೆ ಅವಾಗ ಓಕೆ ಅದರ್ವೈಸ್ ಸುಮ್ಮನೆ ಓಡಾಡೋಕ್ಕೆಲ್ಲ ಬಿಡಲ್ಲ ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ ಕೆಎಸ್ಆರ್ಪಿ ತುಕಡಿಗಳು 30ಕ್ಕೂ ಹೆಚ್ಚು ಪೊಲೀಸರನ್ನು ಅವರವರ ಮನೆ ಮುಂದೆ ನಿಯೋಜನೆ ಮಾಡಲಾಗಿದೆ ಜೆ ಡಿ ಎಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾರೆ ಎನ್ನುವ ಸುದ್ದಿ ಹರಡಿತ್ತು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಆ ಸುದ್ದಿ ಬಂದ ತಕ್ಷಣ ಅಫ್ಕೋರ್ಸ್ ಹೋಮ್ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗುತ್ತೆ ಹಾಗಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮನೆ ಹತ್ರ ರಸ್ತೆಗಳು ಕ್ಲೋಸ್ ಮಾಡಿ ಬ್ಯಾರಿಕೇಡ್ ಹಾಕಿದ್ದಾರೆ ರಾಕ್ಲೇನ್ ವೆಂಕಟೇಶದ ನಿವಾಸದ ಪಕ್ಕದ ಮನೆಯವರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಗಾಡಿ ಒಳಗೆ ಹೋಗೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ ಅಂತ ಬಿಕಾಸ್ ಅವರೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿಬಿಡ್ತಾರೆ ಅವಾಗ ಇನ್ನೇನು ಆಗೋಗುತ್ತೆ ಅಂತ ಒಂದಷ್ಟು ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಅದೇ ಮನೆ ಬಿಕಾಸ್ ಕೆಲವರೆಲ್ಲ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿ ಬಂದ್ಬಿಡ್ತಾರೆ ಆಮೇಲೆ ಅಲ್ಲೇನಾದರೂ ಹಿಂದೆ ಮುಂದೆ ಆದರೆ ಯಾರು ಜವಾಬ್ದಾರಿ ಅಂತ ಅವರೊಂದು ಸ್ವಲ್ಪ ಅಲರ್ಟ್ ಆಗಿರ್ತಾರೆ ಫೈನಲಿ ಅದೊಂದು ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು ಬಟ್ ಆಮೇಲೆ ಸಾರ್ಟ್ ಔಟ್ ಆಯಿತು ಅಂತ ಕೇಳ್ಪಟ್ವಿ ಎನಿವೆ ಮಹಾಲಕ್ಷ್ಮೀಪುರಂ ಎಡಭಾಗದ ದೃಶ್ಯ ಅದು ರಾಕ್ಲೇನ್ ವೆಂಕಟೇಶ್ ಅವರ ಮನೆ ಅದು ಕಾರ್ನರ್ ಮನೆ ಆ್ಯಕ್ಚುಲಿ ಇನ್ನು ಬಲಭಾಗದಲ್ಲಿ ಸುಮಲತಾ ಅಂಬರೀಶ್ ಅವರ ನಿವಾಸ ಎರಡೂ ಮನೆಗಳಿಗೆ ಭದ್ರತೆಯನ್ನು ಒದಗಿಸಲಾಗಿದೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಧ್ವನಿ ಎತ್ತಿದ್ರು ಅದಾದಮೇಲೆ ಮಂಡ್ಯಕ್ಕೆ ಭೇಟಿ ಕೊಟ್ಟರು ಅಕ್ರಮ ಗಣಿಗಾರಿಕೆ ಎಲ್ಲೆಲ್ಲಿ ನಡೀತಾ ಇದೆ ಅಂತ ತಾವೇ ಸ್ವತಃ ಆನ್ ಗ್ರೌಂಡ್ ಇನ್ಸ್ಪೆಕ್ಷನ್ ಹೇಳಿದ್ರು ಮಾನ್ಯ ಸಂಸದರಾದಂಥ ಸುಮಲತಾ ಅವರು ಅವರು ಹೋಗಬೇಕಾದ್ರೆ ಅಫ್ಕೋರ್ಸ್ ಅಲ್ಲೊಂದು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಹೋಗದೇ ಇರೋ ಹಾಗೆ ನೋಡೋದು ರೋಡ್ ಕ್ಲೋಸ್ ಮಾಡೋದು ಈ ಥರದ್ದೆಲ್ಲ ಒಂದಷ್ಟು ಆಯಿತು ಸುಮಲತಾ ಅವರು ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಕಿಡಿಕಾರದ್ರು ಅದಾದಮೇಲೆ ಪ್ರೆಸ್ ಮೀಟ್ ಮಾಡಿದ್ರು ಆರೋಪಗಳನ್ನು ಮಾಡಿದ್ರು ನೇರ ಹೆಸರು ತೆಗೆದೇ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರು ಅದಾದ ಮಾರನೇ ದಿವಸ ಜೆ ಡಿ ಎಸ್ನವರು ಕೂಡ ಅವರು ಸುಮ್ಮನಿರಲಿಲ್ಲ ಆ ಭಾಗದ ಶ್ರೀರಂಗಪಟ್ಟಣ ಭಾಗದ ಶಾಸಕರು ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟರು ಅವರು ಆಮೇಲೆ ಪ್ರೆಸ್ ಮೀಟ್ ಮಾಡಿದ್ರು ತದನಂತರ ಮಂಡ್ಯ ಭಾಗದ ಅದರ ಶ್ರೀರಂಗಪಟ್ಟಣದ ಶಾಸಕರು ಅವರು ಆರೋಪಗಳನ್ನು ಮಾಡಿದ್ರು ಅಂಬರೀಷ್ ಅವರ ಹೆಸರು ತೆಗೆದ್ರು ಏನೇನಾಯಿತು ಅಂತ ಅವರು ಮೇಲಿಂದ ಮೇಲೆ ಆರೋಪ ಮಾಡಿದ್ರು ಅದಾದಮೇಲೆ ನಿನ್ನೆ ಹಲವಾರು ವಿಚಾರಗಳು ಪ್ರಸ್ತಾಪಕ್ಕೆ ಬಂತು ಒಂದಷ್ಟು ಪ್ರತಿಷ್ಠೆ ಮಧ್ಯ ಅಡ್ಡ ಇತ್ತು ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದೀಗ ಅವರ ನಿವಾಸಗಳಿಗೆ ಭದ್ರತೆಯನ್ನು ಒದಗಿಸ್ತಿದ್ದಾರೆ ಲೆಟ್ ಸಿ ಸಿಚುವೇಶನ್ ಹೇಗಿದೆ ಅಂತ ನೇರವಾಗಿ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವಂಥ ಅಂಬಿ ಮನೆ ಅಂದರೆ ಸುಮಲತಾ ಅಂಬರೀಶ್ ಅಲ್ಲಿ ವಾಸ ಇದ್ದಾರೆ ಅವರ ಮನೆಯ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ಲೈವ್ ಜಾಯ್ನ್ ಆಗ್ತಿದ್ದಾರೆ ಲೆಟ್ಸ್ ಗೋ ಲೈವ್ ಗುಡ್ ಮಾರ್ನಿಂಗ್ ಹರ್ಷವರ್ಧನ್ ಸೆಕ್ಯೂರಿಟಿ ಯಾಕೆ ಮತ್ತು ಸಿಚುವೇಶನ್ ಹೇಗಿದೆ ತೋರಿಸ್ಬೋದಾ ಎಕ್ಸ್ಪ್ಲೈನ್ ಮಾಡ್ಬೋದಾ ಎಸ್ ಖಂಡಿತವಾಗ್ಲೂ ಹರೀಶ್ ನಾವೀಗ ಜೆ ಪಿ ನಗರದಲ್ಲಿರುವಂತಹ ಸಂಸದೆ ಸುಮಲತಾ ಅಂಬರೀಶ್ ಅವರ ಮನೆ ಬಳಿ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಅವರ ಮನೆ ಸುತ್ತಮುತ್ತ ಯಾವ ರೀತಿಯಾಗಿ ಒಂದು ಭದ್ರತೆಯನ್ನು ನೀಡಲಾಗಿದೆ ಅಂತ ಅಂದ್ಬಿಟ್ಟು ನಿನ್ನೆ ತಡರಾತ್ರಿ 11:30 ಸಮಯದಲ್ಲಿ ಎಲ್ಲಾ ಮಾಧ್ಯಮದವರಿಗೆ ಸುಮಲತಾ ಅಂಬರೀಶ್ ಅವರಿಂದ ಒಂದು ಮೆಸೇಜ್ ಹೋಗುತ್ತೆ ಏನಂತ ಅಂದ್ರೆ ನನ್ನ ನಿವಾಸದ ಜೆ ಪಿ ನಗರದಲ್ಲಿರುವಂತಹ ನಮ್ಮ ಮನೆ ಹಾಗೂ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಹಾಗೂ ರಾಕ್ಲೈನ್ ಮಾಲ್ ಮೇಲೆ ದಾಳಿಯಾಗುವಂತಹ ಸಾಧ್ಯತೆ ಇದೆ ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ದಾಳಿಯಾಗುವಂತ ಒಂದು ಸಾಧ್ಯತೆ ಇದೆ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ ತಕ್ಷಣ ಪೊಲೀಸರಿಗೂ ಸಹ ಒಂದು ಮೆಸೇಜ್ ಹೋಗಿ ನಿನ್ನೆ ರಾತ್ರಿ 10:30 ಸಾಕಷ್ಟು ಒಂದು ಪೊಲೀಸ್ ಭದ್ರತೆಯನ್ನು ನೀಡಿರುವಂತದ್ದು ನೀವು ನೋಡ್ತಾ ಇದ್ದೀರಾ ಅವರ ಮನೆಯ ಎರಡೂ ಕಡೆಗಳಲ್ಲಿ ಏನು ರಸ್ತೆ ಕನೆಕ್ಟ್ ಆಗಿರುವಂತ ಎರಡೂ ಕಡೆಗಳಲ್ಲೂ ಸಹ ಬ್ಯಾರಿಕೇಡ್ ಅನ್ನು ಹಾಕಿ ಒಂದು ಬಿಗಿ ಭದ್ರತೆಯನ್ನ ಪೊಲೀಸರು ನೀಡಿರುವಂತದ್ದು ಜೆ ಪಿ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂತ ಅವರ ಮನೆ ಹಾಗೂ ಸುತ್ತಮುತ್ತಲಿನ ಪೊಲೀಸ್ ಒಂದು ಸಹಾಯವನ್ನು ಪಡೆದು ಸುಮಾರು 30ಕ್ಕಿಂತ ಹೆಚ್ಚು ಪೊಲೀಸರು ಇಲ್ಲಿ ನಿಯೋಜನೆಗೊಂಡಿರುವಂತದ್ದು ಇಲ್ಲಿ ನೀವು ನೋಡ್ತಾ ಇರುವಂತಹ ವೆಹಿಕಲ್ ಆರ್ ಐ ವಿ ವೆಹಿಕಲ್
ರಯತ್ ಕಂಟ್ರೋಲ್ ವೆಹಿಕಲ್ ಅಂತಾನೆ ಹೇಳಬಹುದು ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಈ ಒಂದು ಗಾಡಿಯನ್ನ ವಾಹನವನ್ನ ಬಳಸಿಕೊಳ್ಳುತ್ತಾರೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಒಂದು ಭದ್ರತೆಯನ್ನು ನೀಡಲಾಗಿದೆ ಈಗ ಎಲೆಕ್ಷನ್ ಇಲ್ಲ ಎಲೆಕ್ಷನ್ ಇಲ್ಲದಲೇ ಇದ್ದರೂ ಸಹ ರಾಜಕೀಯ ಕೆಸರರೇಚಾಟಗಳೇನಿದೆ ಅದು ಭರ್ಜರಿಯಾಗಿ ನಡೆಯುತ್ತಿದೆ ಅಂತಾನೆ ಹೇಳಬಹುದು ಹೀಗಾಗಿನೇ ಆ ಒಂದು ಆತಂಕದಲ್ಲಿ ಸುಮಲತಾ ಅಂಬರೀಶ್ ಅವರು ಈ ರೀತಿ ಮೆಸೇಜ್ ಮಾಡಿರುವಂತದ್ದು ಹಾಗೆ ಆ ಮೆಸೇಜ್ ನಂತರ ಪೊಲೀಸ್ ಭದ್ರತೆಯನ್ನು ನೀಡಿರುವಂತದ್ದು ಹರೀಶ್ ಅಂದ್ರೆ ಅವರ ಆ ರಸ್ತೆ ಕನೆಕ್ಟ್ ಮಾಡೋ ಆ ಕಡೆ ಈ ಕಡೆ ಯಾರು ಓಡಾಡಂಗಿಲ್ಲ ಯಾರು ಬರೋ ಹಾಗಿಲ್ಲ ಅಂತಾನೆ ಕಂಪ್ಲೀಟ್ ಕ್ಲೋಸ್ಡ್ ಅದು ಹರ್ಷನ ಧ್ವನಿ ಕೇಳಿಸ್ತಾ ಇದೆಯಾ ಕ್ಯಾನ್ ಯು ಹಿಯರ್ ಮೀ ಓಕೆ ಐ ಥಿಂಕ್ ಕಟ್ ಆಯಿತು ಅಂತ ಅನಿಸ್ತಾ ಇದೆ ಇದು ಜೆ ಪಿ ನಗರದಲ್ಲಿರುವಂತಹ ಸುಮಲತಾ ಅವರ ಮನೆ ಅಂಬಿ ಮನೆ ಅದು ಅಲ್ಲಿ ಆ ರಸ್ತೆಯ ಎರಡೂ ಭಾಗದಲ್ಲಿ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ನವರು ಕ್ಲೋಸ್ ಮಾಡಿದ್ದಾರೆ ಜೆ ಪಿ ನಗರ ವ್ಯಾಪ್ತಿಗೆ ಬರುತ್ತೆ ಅವ್ರು ಕಂಪ್ಲೀಟಾಗಿ ಅದು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿ ಯಾರು ಸುಮ್ಮನೆ ಅನವಶ್ಯಕವಾಗಿ ಆ ರಸ್ತೆಯಲ್ಲಿ ಓಡಾಡಬಾರ್ದು ಏಕೆಂದರೆ ಮಧ್ಯರಾತ್ರಿ ಸುಮಲತಾ ಅಂಬರೀಶ್ ಅವರು ಈ ಮೆಸೇಜ್ ಮಾಡಿರೋದ್ರಿಂದ ಅವರ ಮನೆ ಮತ್ತು ರಾಕ್ ಲೈನ್ ಮಾಲ್ ಮತ್ತು ರಾಕ್ ಲೈನ್ ವೆಂಕಟೇಶ್ ಅವರ ಮನೆ ಸೊ ಹಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾರೆ ಅನ್ನುವ ಮಾಹಿತಿ ಕೊಡ್ತಾರೆ ಹಾಗಾಗಿ ಪೊಲೀಸ್ನವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಮಂಡ್ಯ ಕದನ